ವೈದ್ಯಕೀಯ ವಿದ್ಯಾಲಯದ ಚರ್ಮ ವಿಭಾಗದ ಪ್ರಾಧ್ಯಾಪಕ ಮತ್ತು ರಿಸರ್ಚ್ ಸೆಂಟರ್ನ ಮುಖ್ಯಸ್ಥನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ರಿಸರ್ಚ್ ಸೆಂಟರ್ನ ಒಂದು ಸಹಭಾಗಿತ್ವದೊಂದಿಗೆ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜ್ ಈ ವರ್ಷ ರಜತ ವರ್ಷವನ್ನು ನಾವು ಅದನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. 25 ವರ್ಷ ಆಯಿತು ಎಂ ಬಿ ಬಿ ಎಸ್ ವ್ಯಾಸಂಗ ಶುರುವಾಗಿ. ಸೊ ಆ ಒಂದು ನಿಟ್ಟಿನಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಈ ರಿಸರ್ಚ್ ವಿಷಯದಲ್ಲಿ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಸಂಶೋಧನೆಗಳು ವೈದ್ಯಕೀಯ ವಿಭಾಗಕ್ಕೆ ಬೇಕಾಗ್ತದೆ, ಸೊ ಇದರ ವಿಷಯದಲ್ಲಿ ಕೂಲಂಕುಷವಾಗಿ ಚರ್ಚಿಸಲಿಕ್ಕೆ 3 ದಿವಸ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮುಲ್ಲರ್ ಸಿಲ್ವರ್ ಕಾರ್ನ್ ಅಂತೇಳಿ ಹೆಸರಿಟ್ಟಿದ್ದೇವೆ. ನಾಳೆ ದಿವಸ 8 ಕಾರ್ಯಾಗಾರಗಳು ಈ ಒಂದು ಕಾನ್ಫರೆನ್ಸ್ ಅಂಗವಾಗಿ ನಡೀಲಿಕ್ಕಿದೆ. ಸೊ 8 ಕಾರ್ಯಾಗಾರಗಳಲ್ಲಿ ಈ ಎಂ ಬಿ ಬಿ ಎಸ್ ವೈದ್ಯಕೀಯ ಪದವಿಯನ್ನು ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗನ್ನು ಪಡೆದುಕೊಳ್ತಾ ಇದ್ದಾರೆ ನಾಳೆ ದಿವಸ. ನಾಡಿದ್ದು ಈ ಮುಲ್ಲರ್ ಸಿಲ್ವರ್ ಕಾರ್ನ್ ಅದರ ಉದ್ಘಾಟನೆ ನಡೀತಾ ಇದೆ ಬೆಳಿಗ್ಗೆ 9 ಗಂಟೆಗೆ. ತಾವೆಲ್ಲರೂ ಬರಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಕೇಳಿಕೊಳ್ತೇವೆ. ಸೊ ಬೆಳಿಗ್ಗೆ 9:30-9:45 ಈ ಉದ್ಘಾಟನಾ ಸಮಾರಂಭ ಇದೆ. ಸೊ ಉದ್ಘಾಟನೆಗೋಸ್ಕರ ನಾವು ಮಣಿಪಾಲದಿಂದ ಪ್ರೊಫೆಸರ್ ಲಜರ್ ಮ್ಯಾಥ್ಯೂ ಅಂಥೇಳಿ ಅವರು ಬರ್ತಾ ಇದ್ದಾರೆ. ಅವರು ಮಾಹೆಯ ಒಂದು ಸಲಹೆಗಾರರು. ಅದೇ ರೀತಿಯಾಗಿ ಮೊದಲು DRDO ಅಂಥೇಳಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನ ಮುಖ್ಯಸ್ಥರಾಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಇದಕ್ಕೆ ರಿಸೋರ್ಸ್ ಪರ್ಸನ್ಸ್ ಆಗಿ ಅಥವಾ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೋಸ್ಕರ ನಾವು ಕೆಲವೊಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿದ್ದೇವೆ. ಉದಾಹರಣೆಗೆ ಪ್ರೊಫೆಸರ್ ರಣದೀಪ್ ಗುಲೇರಿಯಾ ಅಂತೇಳಿ ನೀವು ಕೇಳಿರ್ಬೋದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನವದೆಹಲಿ ಇದರ ಹಿಂದಿನ ಡೈರೆಕ್ಟರ್ ಆಗಿದ್ದರು, ನಿರ್ದೇಶಕರಾಗಿದ್ದವರು, ಮತ್ತು ಕೋವಿಡ್ ಸಂದರ್ಭದಲ್ಲಿ ಸಂಪೂರ್ಣ ಭಾರತದಲ್ಲಿ ಈ ಕೋವಿಡ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಸಮಿತಿಯ ಅವರು ಅಧ್ಯಕ್ಷರು ಸಹ ಆಗಿದ್ದರು ಮತ್ತು ಪ್ರಧಾನಮಂತ್ರಿಗಳಿಗೆ ಅವರು ಸಲಹೆಗಾರರಾಗಿ ಕೆಲಸ ಮಾಡಿದರು. ಅವರು ಇದು ದಿಕ್ಸೂಚಿ ಭಾಷಣವನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕಿದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಇದು ವೈಸ್ ಚಾನ್ಸಲರ್ ಆಗಿ ಹಿಂದೆ ಆಗಿರತಕ್ಕಂತಹ ಪ್ರೊಫೆಸರ್ ಸಚ್ಚಿದಾನಂದ್ ಅವರು ಸಹ ಬರಲಿಕ್ಕಿದ್ದಾರೆ. ಅದರೊಂದಿಗೆ ಡಾಕ್ಟರ್ ಅವಿನಾಶ್ ಸೂಪೆ ಅಂಥೇಳಿ ಮುಂಬೈನ KEM ಮೆಡಿಕಲ್ ಕಾಲೇಜಿನ ಹಿಂದಿನ ಪ್ರಾಂಶುಪಾಲರು ಮತ್ತು ವೈದ್ಯಕೀಯ ಶಿಕ್ಷಣದ ಒಂದು ವಿಶೇಷ ಸಂಶೋಧಕರು ಆಗಿರತಕ್ಕಂಥವರು, ಅವರು ಸಹ ಬಂದು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಹಿಮಾಚಲ್ ಪ್ರದೇಶದ ಡಾಕ್ಟರ್ ಸುನೀಲ್ ರೈನಾ ಅಂಥೇಳಿ ಅವರು ಈ ಸಮಾಜ ಇದು ಕಮ್ಯುನಿಟಿ ಮೆಡಿಸಿನ್ ಅಂತ ನಾವು ಏನು ಹೇಳ್ತೇವೆ ಅಥವಾ ಈ ನಮ್ಮ ಸಮಾಜ ವೈದ್ಯಕೀಯ ವಿಜ್ಞಾನ ಶಾಸ್ತ್ರ ಏನಿದೆ ಅದರ ಪ್ರಾಧ್ಯಾಪಕರು ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅದರ ಅಡ್ವೈಸರ್ ಸಲಹೆಗಾರರು ಆಗಿರತಕ್ಕಂಥ ಡಾಕ್ಟರ್ ಸುನೀಲ್ ರೈನಾ, ಅದೇ ರೀತಿಯಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಒಂದು ವಿಜ್ಞಾನಿಯಾಗಿರತಕ್ಕಂತಹ ಡಾಕ್ಟರ್ ತನು ಆನಂದ್ ಅವರು ಸಹ ಬರಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಫಾದರ್ ಮುಲ್ಲರ್ನ ಇಬ್ಬರು ಹಿಂದಿನ ವಿದ್ಯಾರ್ಥಿಗಳು ಈಗ ವಿವಿಧ ಕ್ಷೇತ್ರಗಳಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಆಶಿಕ್ ಮತ್ತು ಡಾಕ್ಟರ್ ಮಾಲ್ಕಮ್ ಪಿಂಟು ಅವರು ಸಹ ಬರಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ನಿಮ್ಯಾನ್ಸ್ನ ಉಪ ಪ್ರಾಂಶುಪಾಲರಾಗಿರತಕ್ಕಂತಹ ಡಾಕ್ಟರ್ ಶ್ರೀಪಾದ್ ಪಾಟೀಲ್ ಅವರು ಸಹ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾನ್ಫರೆನ್ಸ್ನಲ್ಲಿ. ಇದರ ಒಂದಿಗೆ ನಾವು ಈ ವೈದ್ಯಕೀಯ ವಿಭಾಗದಲ್ಲಿ ಆಗಿರತಕ್ಕಂತಹ ಸಂಶೋಧನೆ ಪ್ರಬಂಧಗಳು ಸಹ ಮಂಡನೆ ಆಗ್ತವೆ. ಅದೇ ರೀತಿಯಾಗಿ ಹೊಸ ಬಗೆಯ ಯಾವ ರೀತಿಯ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ಸಂಶೋಧನಾ ಒಂದು ಪ್ರಯೋಗಗಳು ಏನಿದೆ ಅದರ ಬಗ್ಗೆಯೂ ಸಹ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಸೊ ವೈದ್ಯಕೀಯ ವಿದ್ಯಾರ್ಥಿಗಳು ಅವರ ಪ್ರಬಂಧಗಳನ್ನು ಮಂಡಿಸ್ಬೋದು, ಅದೇ ರೀತಿಯಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ಸೊ ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು ಅಂತೇಳಿ ಕೇಳ್ತಿದ್ದೇವೆ. ಅದೇ ರೀತಿ ದಿಕ್ಸೂಚಿ ಭಾಷಣ ಪ್ರೊಫೆಸರ್ ರಣದೀಪ್ ಗುಲೇರಿಯಾ ಸುಮಾರು 45 ನಿಮಿಷಗಳ ಕಾಲ ನೀಡಲಿಕ್ಕಿದ್ದಾರೆ. ಯಾವ ರೀತಿಯಲ್ಲಿ ಭಾರತದಲ್ಲಿ ವೈದ್ಯಕೀಯ ವಿಜ್ಞಾನದಲ್ಲಿ ಸಂಶೋಧನೆ ಆಗ್ತಾ ಇದೆ, ಅದೇ ರೀತಿಯಾಗಿ ವೈದ್ಯಕೀಯ ಶಿಕ್ಷಣ ಯಾವ ರೀತಿಯಾಗಿ
ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗಬೇಕಾಗಿದೆ ಅನ್ನತಕ್ಕಂಥ ವಿಷಯದ ಬಗ್ಗೆ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ನಿಮಗೆ ಕೋವಿಡ್ ರಿಲೇಟೆಡ್ ಏನಾದರೂ ಪ್ರಶ್ನೆಗಳಿದ್ದರೆ ಅವರಿಗೆ ನೀವು ನಂತರ ಬೇಕಾದರೆ ಪ್ರಶ್ನಿಸ್ಬೋದು. ಡಾಕ್ಟರ್ ಶಿವಶಂಕರ್ ಅವರು ಇದರ ಬಗ್ಗೆ ಕೂಲಂಕುಷವಾಗಿ ಹೇಳಬೇಕು ಅಂತೇಳಿ ಬಯಸ್ತೇನೆ. ಸೊ ಐ ರಿಕ್ವೆಸ್ಟ್ ನಾವು ಡಾಕ್ಟರ್ ಶಿವಶಂಕರ್. ನಮಸ್ಕಾರ ಎಲ್ರಿಗೂ. ದ ಥೀಮ್ ಆಫ್ ದ ಕಾನ್ಫರೆನ್ಸ್ ಈಸ್ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಎಂಪವರಿಂಗ್ ದ ಫ್ಯೂಚರ್ ಡಾಕ್ಟರ್ಸ್, ಅಂದರೆ ಇತ್ತೀಚೆಗಿನ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನ. ಸಂಶೋಧನೆಯಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ಇದಕ್ಕೆ ಇದನ್ನು ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವಂಥ ಪ್ರಯತ್ನ. ಇದರಿಂದಾಗಿ ಮುಂದೆ ಅವರು ಉತ್ತಮ ಮತ್ತು ಸಶಕ್ತ ವೈದ್ಯರಾಗಿ ಹೊರಹೊಮ್ಮಬೇಕು ಎಂಬಂಥದ್ದು ನಮ್ಮ ಇಚ್ಛೆ. ಸೊ ಭಾರತದಾದ್ಯಂತ ಸುಮಾರು 500 ಜನ ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. 3 ದಿವಸದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಭಾರತದಾದ್ಯಂತ. ಮತ್ತು ಇನ್ನೊಂದು ಮುಖ್ಯ ವಿಷಯ ಅಂದರೆ, ಒಂದು ವಿಶೇಷ ಅಂದರೆ ಇದರಲ್ಲಿರುವಂಥ ಕಾರ್ಯಾಗಾರಗಳ ವಿಷಯಗಳು, ಅಂದರೆ ಅವರಲ್ಲಿ ಸ್ವತಃ ಮಾಡಿ ಕಲಿಯುವಂಥದ್ದು. ಒಂದು ಒಳ್ಳೆಯ ಸಂಶೋಧನಾ ಬರಹವನ್ನು ಹೇಗೆ ಬರೀಬೇಕು, ಆರ್ಟ್ ಆಫ್ ಪೇಪರ್ ರೈಟಿಂಗ್, ಆಮೇಲೆ ಒಂದು ಸಂಶೋಧನಾ ಬರಹವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಒಬ್ಬ ರಸಪ್ರಶ್ನೆ ಕ್ವಿಜ್ ಮಾಸ್ಟರಾಗಿ ಹೇಗೆ ಮಾಡಬೇಕು ಅಂಥದ್ದು, ಕ್ವಿಜಿಂಗ್ ಸ್ಕಿಲ್, ಮತ್ತು ವಿಪತ್ತು ನಿರ್ವಹಣೆ ಬಗ್ಗೆ ಕೂಡ ಒಂದು ಕಾರ್ಯಾಗಾರ ಇದೆ. ECG ತಮಗೆಲ್ಲ ಗೊತ್ತು, ECG ಪರೀಕ್ಷೆಯ ಬಗ್ಗೆ ವಿವರವಾಗಿ ಕಲಿತಾ ಇದ್ದಾರೆ. ಆಮೇಲೆ ಶಸ್ತ್ರಚಿಕಿತ್ಸಾ ಸಂಬಂಧ ಕೆಲವು ಮಾಹಿತಿ ಸಿಮ್ಯುಲೇಷನ್ ಮಾಡಲಿಂದ ಕಲಿತಾ ಇದ್ದಾರೆ. ಹೀಗೆ ಕ್ರೈಮ್ ಇನ್ವೆಸ್ಟಿಗೇಷನ್, ಅಪರಾಧ ಪತ್ತೆಯಲ್ಲಿ ಫಾರೆನ್ಸಿಕ್ ತಂತ್ರಗಳು ಏನು, ಅದನ್ನ ಬಗ್ಗೆ ಕೂಡ ಇಲ್ಲಿ ಕಾರ್ಯಾಗಾರ ಇದೆ. ಮತ್ತು ವಿವಿಧ ವಿಷಯಗಳ ಬಗ್ಗೆ ನಮ್ಮ ತಜ್ಞರು ಮಾತಾಡಲಿಕ್ಕಿದ್ದಾರೆ. ಇದರಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಇದೆ. ಆಮೇಲೆ MBBS ಆದ ಬಳಿಕ ವಿದ್ಯಾರ್ಥಿಗಳಿಗೆ ಏನೇನು ಅವಕಾಶಗಳಿದೆ ಅದರ ಬಗ್ಗೆ ಒಂದಿದೆ. ಆಮೇಲೆ ಅವರು ಅತ್ಯುತ್ತಮ ಕಲಿಕೆಯನ್ನು ಹೇಗೆ ಮಾಡಬೇಕು ಅದರ ಬಗ್ಗೆ ಇದೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸ್ನಾತಕೋತ್ತರ ವೈದ್ಯಕೀಯ ಎಂಟ್ರೆನ್ಸ್ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು, ಆಮೇಲೆ ಈ ಥರ ಬಹಳ ಬೇರೆ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಾಹಿತಿ ಸಿಗ್ತದೆ. ಇನ್ನೊಂದು ಈ ಸಮ್ಮೇಳನದ ಒಂದು ಅತ್ಯಂತ ಪ್ರಮುಖ ವಿಷಯ ಅಂತ ಹೇಳಿದರೆ ಒಂದು ಪ್ಯಾನಲ್ ಡಿಸ್ಕಷನ್ ಇದೆ ಅಲ್ಲಿ, ಓಪನ್ ಹೌಸ್. ಈ ಎಲ್ಲ ತಜ್ಞರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಅವರು ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಬೇರೆ ಬೇರೆ ವಿಷಯಗಳ ಬಗ್ಗೆ. ಮತ್ತು ಈ ಸಂಶೋಧನೆ ಮಾಡಲಿಕ್ಕೆ ವಿಷಯಗಳು ಯಾವ ಯಾವುದು, ಅದರಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಇದರ ಬಗ್ಗೆ ವಿವರವಾಗಿ ಅಲ್ಲಿ ಅವರಿಗೆ ಅವಕಾಶ ಸಿಗ್ತದೆ ಪ್ರಶ್ನೆ ಕೇಳಲಿಕ್ಕೆ. ಅದರ ಜೊತೆಗೆ ಸಂಶೋಧನೆಯಲ್ಲಿ ಉತ್ತಮ ಸಾಧನೆ ಮಾಡಿದ 3 ವೈದ್ಯಕೀಯ ವಿದ್ಯಾರ್ಥಿಗಳನ್ನು, ಅವರ ವೈದ್ಯಕೀಯ ವಿದ್ಯಾರ್ಥಿಗಳು ಈಗ ಆಗಿದ್ದಾರೆ, ಅವರು MBBS ಮಾಡ್ತಾ ಇದ್ದಾರೆ, ಅವರನ್ನು ಗುರುತಿಸಿ ಅಖಿಲ ಭಾರತ ಮಟ್ಟದಲ್ಲಿ 3 ಜನರನ್ನು ನಾವು ಗುರುತಿಸಿದ್ದೇವೆ, ಅವರನ್ನು ಗುರುತಿಸಿ ಅವರಿಗೆ ಕೂಡ ಅಲ್ಲಿ ಆ ಪ್ಯಾನಲ್ನಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಇನ್ನೊಂದು ಮೆಡಿಥಾನ್, ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಸ್ಪರ್ಧೆಯಲ್ಲಿ, ಕಳೆದ ವರ್ಷ ನಾವು ಮೆಡಿಥಾನನ್ನು ಪ್ರತ್ಯೇಕವಾಗಿ 2 ದಿವಸ ಮಾಡಿದ್ದೆವು. ಇದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಪ್ರಬಂಧ ಮಂಡನೆ. ಈಗ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಅನೇಕ ಸಮಸ್ಯೆಗಳಿಗೆ ನಿಮಗೆ ಗೊತ್ತು, ಆ್ಯಪ್ಸ್ ಮತ್ತು ಬೇರೆ ಬೇರೆ ಉಪಕರಣಗಳನ್ನು ಆವಿಷ್ಕಾರ ಮಾಡುವಂಥದ್ದು, ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರಗಳು, ಇದನ್ನು ಇದರಲ್ಲಿ ಇಂಜಿನಿಯರಿಂಗ್ ವಿಭಾಗದ ಬಹಳ ಪ್ರಾಮುಖ್ಯತೆ ಇದೆ. ನಿಮಗೆಲ್ಲ ಗೊತ್ತಿರೋ ಮಾಹಿತಿ ತಂತ್ರಜ್ಞಾನ ಇತ್ಯಾದಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಇತ್ಯಾದಿ ವಿಷಯಗಳ ಬಗ್ಗೆ. ಸೊ ಈ ಪ್ರತಿಯೊಂದು ತಂಡದಲ್ಲಿ ಒಬ್ಬರು ವೈದ್ಯಕೀಯ ವಿದ್ಯಾರ್ಥಿ ಇರ್ತಾರೆ, ಒಬ್ಬರು ಇಂಜಿನಿಯರಿಂಗ್ ವಿದ್ಯಾರ್ಥಿ ಇರ್ತಾರೆ, ಅವರ ಜೊತೆಗೆ ಅವರ ಪ್ರಾಧ್ಯಾಪಕರು ಕೂಡ ಇರ್ತಾರೆ. ಇದು ಕೂಡ ಒಂದು ಸ್ಪರ್ಧೆ, ಹೊಸ ಐಡಿಯಾಗಳು, ಹೊಸ ಹೊಸ ವಿಷಯಗಳನ್ನಲ್ಲಿ ಅವರು ಮಂಡನೆ ಮಾಡ್ತಾ ಇದ್ದಾರೆ. ಮತ್ತು ವೈದ್ಯಕೀಯ ಪ್ರಬಂಧ, ಅವರ ಸಂಶೋಧನಾ ಪ್ರಬಂಧಗಳನ್ನು ಅವರು ಮಂಡಿಸಲಿಕ್ಕಿದ್ದಾರೆ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಸರ್, ಈಗ ಹೇಳಿದಾಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಇದರಲ್ಲಿ ನಡೀತಾ ಇದೆ. ಹೀಗೆ ಒಟ್ಟಾರೆಯಾಗಿ ಹೇಳುವುದಾದರೆ ಇದರಲ್ಲಿ ವಿವಿಧ ವಿಷಯಗಳಿದೆ. ಅವರು 3 ದಿವಸ ಇಲ್ಲಿ ಭಾಗವಹಿಸಿದಾಗ ಮುಖ್ಯವಾಗಿ ಸಾಕಷ್ಟು ಜ್ಞಾನವನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಲ್ಲಿಂದ ಹೋಗಿ ಅವರು ಉತ್ತಮ ವೈದ್ಯಕೀಯ ಸಂಶೋಧನೆಯನ್ನು ಕೂಡ ನಡೆಸಲಿಕ್ಕೆ ಅವರಿಗಿದು ಸಹಕಾರಿ ಆಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಆಡಳಿತ ಮಂಡಳಿಯ ಸಹಕಾರ ಮತ್ತು ಸಂಪೂರ್ಣವಾದ ಬೆಂಬಲ ಇದೆ. ಈ 3 ದಿವಸಗಳ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರು ಫಾದರ್ ರಿಚರ್ಡ್ ಅಲೋಶಿಯಸ್ ಕುವೆಲೋ, ನಮ್ಮ ಆಡಳಿತಗಾರರಾದಂಥ ಫಾದರ್ ಅಜಿತ್ ಮೆನೇಜಸ್, ನಮ್ಮ ಡೀನ್ ಆಗಿರುವಂಥ ಡಾಕ್ಟರ್ ಆಂಟನಿ ಸರ್, ಸೊ ಇವರೆಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗ್ತಾ ಇದೆ. ಹಾಗೆ ನಮ್ಮ ಒಂದು ಸಂಘಟನಾ ಸಮಿತಿ, ಇದರಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ, ಅಧ್ಯಾಪಕರು ಇದ್ದೇವೆ, ನಾವು ಅವೆಲ್ಲ ಜೊತೆಯಾಗಿ ಇದರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಸೊ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನು ಬಯಸ್ತೇವೆ.